ದಸರಾ ಸಂಭ್ರಮಾಚರಣೆ ಸಮಯದಲ್ಲಿ ವಿದ್ಯುತ್ ಬೆಲೆ ಏರಿಸುವ ಮೂಲಕ ಸರ್ಕಾರ ಗ್ರಾಹಕರಿಗೆ ಶಾಕ್ ನೀಡಿದೆ. ಸರ್ಕಾರದ ಆದೇಶದಂತೆ ಪ್ರತಿ ಯೂನಿಟ್ಗೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ 43 ಪೈಸೆ, ಮೆಸ್ಕಾಂ 24 ಪೈಸೆ, ಸೆಸ್ಕಾಂ 24 ಪೈಸೆ ಮತ್ತು ಜೆಸ್ಕಾಂ ಹಾಗೂ ಹೆಸ್ಕಾಂ ವ್ಯಾಪ್ತಿಯಲ್ಲಿ 25 ಪೈಸೆಯಷ್ಟು ಹೆಚ್ಚಳ ಮಾಡಲಾಗಿದೆ. ವಿದ್ಯುತ್ ಬೆಲೆ ಏರಿಕೆ ಕುರಿತು ಗ್ರಾಹಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ಸರ್, ಸಾವಕರ್ ಮಂದಿಗೆ ಅದರ ಬಹಳ ಜನ ಬಿಡ್ತಾರೆ ರೀ. ನಮ್ಮದು ಒಂದು ತಿಂಗಳದಾಗ ಫೀಸ್ ಕಟ್ ಮಾಡ್ಕೊಂಡು ಹೋಗ್ತಾರೆ ರೀ ಸರ್. ನಾವು ನೋಡಿದ್ರೆ ಬಡವರು ಹೆಂಗೆ ಮಾಡ್ಬೇಕ್ರಿ ನೋಡ್ರಿ. ತುಂಬಿದ್ರೂ ಮತ್ತು ನಮ್ಗೆ ಭಾಳ ತ್ರಾಸ ಐತೆ ರೀ. ಹೊಟ್ಟೆಗೆ ತಿನ್ನೋದ ತ್ರಾಸ ಬಂದುಬಿಟ್ಟೈತೆ ರೀ. ಎಲ್ಲ ತುಟ್ಟಿಯಾಗಿ ಬಿಟ್ಟೈತೆ ರೀ ಸರ್. ಏನು ಮಾಡ್ಬೇಕ್ರಿ ನಾವು ಸರ್ ಬಡವರು? ನನ್ನ ಹೆಸರು ಶ್ಯಾಮ್ ಸುಂದರ ಅಂತ, ಧಾರವಾಡದಿಂದ ಮಾತಾಡ್ತಾ ಇರೋದು. ಇವತ್ತಿನ ದಿನ ಪರ್ ಯೂನಿಟ್ಗೆ 23-23 ಪೈಸಾದಿಂದ 40 ಪೈಸ ಪರ್ ಯೂನಿಟ್ ಜಾಸ್ತಿ ಮಾಡೋ ವಿಚಾರದಲ್ಲಿ ಸರ್ಕಾರ ಇವತ್ತಿನ ದಿನ ಇದೆ. ಬಟ್ ಇವತ್ತು ಕೊರೋನಾದಿಂದಾಗಲಿ, ಆಮೇಲೆ ಬೇರೆ ಬೇರೆ ರೀತಿಯಿಂದಾಗಲಿ, ಕಮರ್ಷಿಯಲ್ಲು ಇಂಡಸ್ಟ್ರಿಯಲ್ಲು ಇವತ್ತು ಪರಿಸ್ಥಿತಿ ಗಂಭೀರ ಆಗಿದ್ದಾವೆ. ಅಂಥ ಪರಿಸ್ಥಿತಿಯೊಳಗೆ ಈ ರೀತಿ ಜಾಸ್ತಿ ಮಾಡಿದರೆ ಇದು ಸರ್ಕಾರಕ್ಕೆ ಭಾಳ ಹಿನ್ನಡೆಯಾಗುವಂಥ ವಿಷಯ ಇದೆ. ಯಾಕಂದರೆ ಬರೋದು ಈಗ ಸನಿಹದ್ರಲ್ಲಿ ಇಲೆಕ್ಷನ್ ಸಹಿತ ಬರಾತಾವೆ. ಅಂಥ ಪರಿಸ್ಥಿತಿಯೊಳಗೆ ಜನರಲ್ಲಿ ದುಡ್ಡಿಲ್ಲ. ಯಾರಿಗೂ ಕೆಲಸ ಮಾಡಿದರೆ ಪಗಾರ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅಂಥ ಪರಿಸ್ಥಿತಿಯೊಳಗೆ ಸಿಕ್ಕಾಪಟ್ಟೆ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ ಇದನ್ನೆಲ್ಲ ಎದುರಿಸಿ ಅಂಥ ಪರಿಸ್ಥಿತಿಯೊಳಗೆ ಈ ಕರೆಂಟ್ ಬಿಲ್ ಜಾಸ್ತಿ ಮಾಡಿದರೆ ನಾವು ಗಂಡು ಮಕ್ಕಳು ಇಲ್ಲರಿ, ಏದೊಬ್ಬ ಮಗನೂ ತೀರ್ಕೊಂಡಾನ, ಗಂಡನೂ ಸತ್ತಾನ. ನಮ್ಮದು ಕರೆಂಟ್ ಬಿಲ್ ತುಂಬೋದು ಭಾಳ ವಾಜ್ಯಾಗೈತೆ ರೀ. ಈಗ ಮೀಟ್ರ್ ನಾವು ಕಿಳಿಸಾಕತ್ತೇವೆ, ಮನೆಯೂ ಬಿದ್ದೈತೆ ರೀ ನಮ್ಮದು. ಅದ್ರ ಸಂಬಂಧ ಮತ್ತು ಈಗ ಕರೆಂಟ್ ಬಿಲ್ಲೂ ಹಂಗೆ ಜಾಸ್ತಿ ಹಾಕೊತ ಹೊಂಟೈತೆ ರೀ. ಮತ್ತು ನಾವು ಹೆಂಗೆ ತುಂಬೋದು ರೀ? ನೀವು ಏನಾರು ದಯವಿಟ್ಟು ಅದನ್ನು ಕರೆಂಟ್ ಬಿಲ್ ಕಡಿಮೆ ಮಾಡ್ಕೊತ ಹೋಗ್ಬೇಕು ರೀ. ಕೋವಿಡ್ ಸಾಂಕ್ರಾಮಿಕದ ಸಂಕಷ್ಟದಿಂದ ಈಗಷ್ಟೇ ಜನರು ಚೇತರಿಸಿಕೊಳ್ಳುತ್ತಿದ್ದು, ಇದೀಗ ಸರ್ಕಾರ ವಿದ್ಯುತ್ ದರ ಏರಿಕೆ ಮಾಡಿರುವುದು ಜನತೆಗೆ ಇನ್ನಷ್ಟು ತೊಂದರೆಯಾಗಿದೆ. ಒಂದೆಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ಸಂಕಷ್ಟದಲ್ಲಿದ್ದಾರೆ. ಇತ್ತ ಹಣದುಬ್ಬರದ ಪ್ರಮಾಣ ತಗ್ಗಿಸಲು ರಿಸರ್ವ್ ಬ್ಯಾಂಕ್ ಸಾಲದ ಮೇಲಿನ ಬಡ್ಡಿದರ ಜಾಸ್ತಿ ಮಾಡಿದೆ. ಈ ನಡುವೆ ವಿದ್ಯುತ್ ಬೆಲೆ ಏರಿಕೆಯಾಗಿದೆ. ಗ್ರಾಹಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. 9 ಲೈವ್ ನ್ಯೂಸ್, ಧಾರವಾಡ.